ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳು ವೀಲ್ಚೇರ್ ಮತ್ತು ದೇವಸ್ಥಾನ ಕಟ್ಟಡದ ಸಹಾಯಧನವನ್ನು ವಿತರಣೆ ಮಾಡಿದ್ರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಸಮಾಜದ ಎಲ್ಲರೂ ಸಮಾನರೆಂದು ಭಾವಿಸಿ ಸಂಘಗಳನ್ನು ಸ್ಥಾಪಿಸಿಕೊಂಡು ಎಲ್ಲ ಜನಾಂಗದವರನ್ನ ಒಂದೆಡೆಗೆ ಸೇರಿಸಿ ಅಗತ್ಯವಿರುವವರಿಗೆ ಸಾಲ ಸೌಲಭ್ಯವನ್ನ ನೀಡುವುದರ ಮೂಲಕ ಆರ್ಥಿಕವಾಗಿ ಸದೃಢವಾಗುವಂತೆ ಮಾಡುವುದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೂಡ ಕೈಗೊಂಡಿದೆ. ಹೌದು, ಅನಾರೋಗ್ಯದಿಂದ ಎರಡು ಕಾಲಿನ ಸ್ವಾಧೀನ ಕಳೆದುಕೊಂಡು ಓಡಾಡಲು ಆಗದೆ ಹಾಸಿಗೆಯಲ್ಲಿ ಇರುವ ಕುಮಟಾ ತಾಲೂಕಿನ ದೇವಗಿರಿ ವ್ಯಾಪ್ತಿಯ ಹಂದಿಗೋಣದ ಬೀರಪ್ಪ ಹೊಸಬಯ್ಯ ನಾಯ್ಕ್ ಇವರಿಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ವೀಲ್ಚೇರ್ ಮಂಜೂರಾತಿಯಾಗಿದ್ದು ಯೋಜನಾಧಿಕಾರಿಯಾದ ಕಲ್ಮೇಶ್ವರ್ ಅವರು ವಿತರಣೆ ಮಾಡಿದ್ರು. ಮೂರೂರು ಆದಿ ಧನ್ವಂತರಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿ ಆದಿ ಧನ್ವಂತರಿ ದೇವಸ್ಥಾನ ಕಟ್ಟಡ ನಿರ್ಮಾಣದ ಕುರಿತು ಪ್ರಸಾದ ರೂಪದಲ್ಲಿ ಹಣ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಇವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಧನ್ವಂತರಿ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿ ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ಕಲ್ಮೇಶ್ವರ್ ಅವರು ಧನ್ವಂತರಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಗಣಪತಿ ಮಡಿವಾಳ್ ಅವರಿಗೆ ಡಿಡಿಯನ್ನ ಹಸ್ತಾಂತರ ಮಾಡಿದ್ರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘದ ಹಂದಿಗೋಣ ಭಾಗದ ಅಧ್ಯಕ್ಷರಾದ ನಾಗರತ್ನ ಭಟ್, ಪದಾಧಿಕಾರಿಗಳಾದ ಇಂದಿರಾ, ವಲಯ ಮೇಲ್ವಿಚಾರಕರಾದ ಸರೋಜಾ, ಸೇವಾ ಪ್ರತಿನಿಧಿಯಾದ ಕುಮಾರಿ, ಸುರಕ್ಷಾ, ಮೂರೂರು ವಲಯದ ಮೇಲ್ವಿಚಾರಕರಾದ ನಾಗಪ್ಪ, ಒಕ್ಕೂಟದ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್, ಕಮಲಾ ಭಟ್, ಧನ್ವಂತರಿ ದೇವಸ್ಥಾನದ ಕಮಿಟಿಯ ಪದಾಧಿಕಾರಿಗಳಾದ ಶಿವರಾಮ್ ಮೂರೂರು ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.